ಸೊ ಮೈಸೂರಿನಲ್ಲಿ ಮೂರು ದಿನ ಇರಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ದಸರಾ ಕಾರ್ಯಕ್ರಮ ಅಂದರೆ ದಸರಾ ಉದ್ಘಾಟನೆ ಇರೋದು 3ನೇ ತಾರೀಕಿಗೆ, ಬಟ್ ಅದಕ್ಕೂ ಮೊದಲು ಪೂರ್ವಭಾವಿ ಸಭೆಗಳು ಮತ್ತು KDP ಸಭೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಅದರಲ್ಲೂ ಒಂದು ವರ್ಷದ ಬಳಿಕ ಇವತ್ತು KDP ಸಭೆಯನ್ನು ಮಾಡ್ತಾ ಇದ್ದಾರೆ. ಇಡೀ ದಿನ ಇವತ್ತು ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ CM ರಾಜೀನಾಮೆಗೆ ಆಗ್ರಹಿಸಿ ಮೈಸೂರು ಜಿಲ್ಲಾ ಪಂಚಾಯತ್ಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನು BJP ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಒಟ್ಟಾರೆ ಮುಖ್ಯಮಂತ್ರಿಗಳ ಮೂರು ದಿನದ ಪ್ರವಾಸದ ವಿವರಗಳು, ಎಲ್ಲೆಲ್ಲಿ ಏನೇನು ಭಾಗಿಯಾಗ್ತಾ ಇದ್ದಾರೆ, ಏನೇನು ಕಾರ್ಯಕ್ರಮಗಳು ಅಂತ. ಅರವಿಂದ್, ಇವತ್ತು ನೇರವಾಗಿ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅದಾದ ಬಳಿಕವಾಗಿ ಅವರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರವಾಗಿ ನೇರವಾಗಿ ಜಿಲ್ಲಾ ಪಂಚಾಯತ್ಗೆ ಬಂದು ಅಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗುವಂಥದ್ದು. ಇಡೀ ದಿನ ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇರ್ತಾರೆ. ಈ ವೇಳೆ BJP ಸಹ ಅವರಿಗೆ ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, BJP ಕಚೇರಿ ಮುಂಭಾಗ ಇಲ್ಲಿನ ಕಾರ್ಯಕರ್ತರು ಏನು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಈಗಾಗಲೇ ಲೋಕಾಯುಕ್ತದಿಂದ ಏನು FIR ಕೂಡ ತಯಾರಿಗಳಾಗ್ತಾ ಇದೆ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ನಿಟ್ಟಿನಲ್ಲಿ ಏನು BJP ಕಾರ್ಯಕರ್ತರು ಒಂದು ಕಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ 500 ಮೀಟರ್ ದೂರದಲ್ಲಿರುವಂತಹ ಜಿಲ್ಲಾ ಪಂಚಾಯತಿ ಸಭಾಂಗಣಕ್ಕೆ ಅವರು ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ನಿಟ್ಟಿನಲ್ಲಿ ಇವರನ್ನ ತಡಿಬೇಕು ಕಾರಣವೊಂದಾಗಿ ಪೊಲೀಸರು ಸಹ ಬ್ಯಾರಿಕೇಡ್ ಅನ್ನು ಹಾಕಿ ಮತ್ತೆ ಪೊಲೀಸ್ ಫೋರ್ಸ್ ಅನ್ನು ಯೂಸ್ ಮಾಡುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುತ್ತದ್ದು. ಅಂದ್ರೆ BJP ಕಚೇರಿಯಿಂದ BJP ಕಾರ್ಯಕರ್ತರೆಲ್ಲರೂ ಕೂಡ ಜಿಲ್ಲಾ ಪಂಚಾಯತಿಯ ಸಭಾಂಗಣಕ್ಕೆ ಮುತ್ತಿಗೆ ಹಾಕಿ ಹೋದಂತಹ ಸಂದರ್ಭದಲ್ಲಿ ಅವರನ್ನು ತಡೆದು ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆಗೂ ಕೂಡ ಪೊಲೀಸ್ ಇಲಾಖೆ ಕೂಡ ಮುಂದಾಗಿರುವಂತದ್ದು. ಒಟ್ಟಾರೆ ಸಿದ್ದರಾಮಯ್ಯನವರು ಇಂದಿನಿಂದ 3 ದಿನಗಳ ಕಾಲ ಮೈಸೂರಿನ ಪ್ರವಾಸದಲ್ಲಿದ್ದರೆ, ಇನ್ನೊಂದು ಕಡೆ ಲೋಕಾಯುಕ್ತದಲ್ಲೂ ಕೂಡ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಸ್ಟಾರ್ಟ್ ಆಗುವಂಥದ್ದು. ಈ ಎಲ್ಲ ಬೆಳವಣಿಗೆಗಳು ಕೂಡ ಮೈಸೂರಿನಲ್ಲಿ ಸದ್ಯ ಪ್ರತಿಭಟನೆಯ ಹಾದಿಗೆ ಇದೀಗ BJP ತುಳಿದಿರುವಂಥದ್ದು. ರೈಟ್, ಥ್ಯಾಂಕ್ ಯು ರೋಹಿತ್ ತಮ್ಮ ಎಲ್ಲ ಮಾಹಿತಿಗಾಗಿ. ಇದು ಮುಖ್ಯಮಂತ್ರಿಗಳ 3 ದಿನದ ಮೈಸೂರು ಪ್ರವಾಸದ ವಿವರ.